ಯಾದಗಿರಿ ಜಿಲ್ಲೆಯ ಸುರಪುರ ಉಪಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿದ ಕಾಂಗ್ರೆಸ್ ಅಭ್ಯರ್ಥಿ ರಾಜ ವೇಣುಗೋಪಾಲ ನಾಯ್ಕ. ಮುಖಂಡರೊಟ್ಟಿಗೆ ವಿಕ್ಟರಿ ಸಿಂಬಲ್ ತೋರಿಸಿದ ರಾಜ ವೇಣುಗೋಪಾಲ ನಾಯ್ಕ ಮತ ಎಣಿಕೆ ನಂತರ ಹೊರಗೆ ಬಂದು ಸಂತಸ ಹಂಚಿಕೊಂಡಿದ್ದಾರೆ. ಅಂತಿಮವಾಗಿ 18,238 ಮತಗಳ ಅಂತರದಿಂದ ಗೆಲುವು ದಾಖಲಿಸಿದ್ದಾರೆ. ಕ್ಯಾಮರಾಮನ್ ಲಾಲಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, ಎನ್ಕೆಎಸ್ ಟಿವಿ 4 ಸುರಪುರ. ಎಲ್ಲರಿಗೆ ಧನ್ಯವಾದವನ್ನು ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ. ಆಶೀರ್ವಾದ ಮತ್ತು ನಮ್ಮ ಆಶೀರ್ವಾದ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕನ್ನೋದೆ ಗೊತ್ತಾಗ್ತಿದೆ. ಅವರು ನಮ್ಮ ಚಿಕ್ಕಪ್ಪನ ಅದೆಲ್ಲ ಮುನೀಶ್ ನಾಯ್ಕ ಅವರ ಮಾತು ಬರೋದಿಲ್ಲ. ಮೂವತ್ತಾರು ಸೂರ್ಯಾಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಸಾಹೇಬ್ ಮತ್ತು ಪ್ರಿಯಾಂಕಾ ಸಾಹೇಬ್ ಮತ್ತು ಜಿತೇಂದ್ರ ಸಾಹೇಬ್ ಆಮೇಲೆ ಇಲ್ಲಿ ನನ್ನ ಪಕ್ಷಕ್ಕೆ ನಾನು ಎಲೆಕ್ಷನ್ ನಿಂತಾಗ ಶರತ್ ಬಚ್ಚೇಗೌಡ ಸಾಹೇಬ್ ಮತ್ತು ವಿಜಯನಂದ ಕಾಶ್ಯಪ್ಪ ಸಾಹೇಬ್ ಅವರು ಸಹಿತ ಬಂದಿದ್ದರು. ರಾಮಚಂದ್ರ ಅವರು ಬಂದರು. ಮುನಿಯಪ್ಪ ಸಾಹೇಬರು ಮುನಿಯಪ್ಪ ಸಾಹೇಬರು ಮತ್ತು ಎಲ್ಲ ಮತ ಬಾಂಧವರು ಮತ್ತು ಕನ್ನಡ ಪಕ್ಷಗಳ ಆಶೀರ್ವಾದ ಇಂದ ಗೆಲುವನ್ನ ಸಾಧಿಸಿನಿ. ನನ್ನ ತಲೆಯಲ್ಲಿದ್ದು ಅಷ್ಟೇ ಗೆಲುವಕ್ಕಿಂತ ಹೆಚ್ಚಾಗಿ ಗೆದ್ದಮೇಲೆ ನಮ್ಮ ತಂದೆಯವರು ಯಾರಿಗೆ ಕೆಲಸ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡು ನಾನು ಚುನಾವಣೆ ಎದುರಿಸ್ತೀನಿ. ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ಮತ ಬಾಂಧವರು ಇನ್ನೂ ಭಾಳಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಈ ಗೆಲುವಿನ ಸಾಧಿಸೋಕ್ಕೆ. ಅದು ಯಾಕೆ ಅಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅಭಿವೃದ್ಧಿ ಅಧಿಕಾರ ರಾಜವಂಶವರು ಭಾಳಷ್ಟು ಕೆಲಸಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅದು ಮುಂದಿನ ದಿವಸ ಅವ್ರ ಮಗನಿಂದ ಮಾಡಲಾಗ್ತದೆ ಅಂತ ಹೇಳ್ಬಿಟ್ಟು ಇದು ಆಶೀರ್ವಾದ ಮಾಡಿದ ಅದು ಅದಕ್ಕೆ ನಾನು ಮುಂದಿನ ದಿವಸದಲ್ಲಿ ಅವರ ಆಸೆನ ಪೂರೈಸ್ತೀನಿ. ನಮ್ಮ ತಂದೆಯವರ ಆಸೆನ ಪೂರೈಸ್ತೀನಿ. ಇದು ಭಾಳಷ್ಟು ಕಷ್ಟ ಯಾಕಂದರೆ ನಮ್ಮ ತಂದೆಯವ್ರು ತೀರ್ಕೊಂಡ ತಕ್ಷಣ ಏನು ತಿಳಿಲೇ ಇಲ್ಲ. ಇವತ್ತಿಂದ ಮೂರು ತಿಂಗಳು ಹೀಗೆ ಗೆಲುವು ಬಂದದ ಅದಕ್ಕೆ ಎಲ್ಲರೂ ಧನ್ಯವಾದಗಳನ್ನು ನಮ್ಮ ತಂದೆಯವ್ರಿಗೆ ಆಶೀರ್ವಾದ. ನಮ್ಮ ತಂದೆಯವರು ನೆನಪಾಗ್ತಾರೆ ಮತ್ತು ನಮ್ಮ ಚಿಕ್ಕಪ್ಪನವರು ನಮ್ಮ ಅಣ್ಣ ಅವರು ನೆನಪಾಗ್ತಾರೆ. ಈ ಸಂದರ್ಭದಲ್ಲಿ ಅವ್ರು ಇರಬೇಕಾಗಿರೋ ಒಂದು ಆಸೆ ಮತ್ತೆಲ್ಲ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮತದಾರರು ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದ ಕೆಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ ಮತ್ತು ನಮ್ಮ ಉಸ್ತುವಾರಿ ಅರ್ಬಿ ಉಸ್ತುವಾರಿ ಮಿನಿಸ್ಟರ್ ಚಂದ್ರಶೇಖರಗೌಡ ಪಾಟೀಲ್ ಸಾಹೇಬ್ ಅವರು ಮತ್ತು ನಮ್ಮ ಯತೀಂದ್ರ ಸಾಹೇಬ್ ಆಮೇಲೆ ಪ್ರಿಯಾಂಕಾ ಸಾಹೇಬ್ ಮತ್ತು ಎಲ್ಲ ಮುಖಂಡರಿಗೆ ಮತ್ತು ನಮ್ಮ ಪಕ್ಷದ ಹಿರಿಯರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ನನಗೆ ಈ ಒಂದು ಟಿಕೆಟ್ ಕೊಟ್ಟು ಅಭ್ಯರ್ಥಿಯನ್ನಾಗಿ ಮಾಡಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಮುಂದಿನ ದಿವಸದಲ್ಲಿ ಸುರಪುರನ ಅಭಿವೃದ್ಧಿಯನ್ನು ಮಾಡೋದಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಟ್ಟಾರ. ಜನರ ನಿರೀಕ್ಷೆ ಇಟ್ಕೊಂಡು ಯಾವ ರೀತಿ ಮತದಾನ ಕೊಟ್ಟಾರ ಅದಕ್ಕಿಂತ ಹೆಚ್ಚಿನ ಕೆಲಸವನ್ನು ನಾನು ಮಾಡ್ತೀನಿ. ಸರ್, ಸುರಪುರ ಕ್ಷೇತ್ರಕ್ಕೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕನ್ನೋ ಆಸೆಗಳಿದೆ ಸರ್? ಮೂಲಭೂತ ಸೌಕರ್ಯಗಳು, ಎಜುಕೇಷನ್ ಸಿಸ್ಟಮ್, ಮೆಡಿಕಲ್ ಫೀಲ್ಡ್ ಎಲ್ಲದರಲ್ಲೂ ಅಭಿವೃದ್ಧಿಯನ್ನು ಮಾಡಬೇಕನ್ನೋ ಒಂದು ಆಸೆ ಇದೆ. ನಮ್ಮ ತಂದೆಯವರು ಯಾವ ರೀತಿ ಮಾಡ್ತಾ ಇದ್ರು ಅದೇ ರೀತಿ ಮುಂದುವರಿಸಬೇಕನ್ನೋ ಒಂದು ಆಸೆ ಇದೆ. ಅದಕ್ಕೆ ಸಹಕಾರ ಎಲ್ಲರೂ ಆರ ನಮ್ಮ ಪಕ್ಷದ ಮುಖಂಡ ಕಾರ್ಯಕರ್ತರು ಮತ್ತು ಅವರೆಲ್ಲರೂ ಜೊತೆಗೆ ಆಗ್ತದೆ.